ಮೇ ಇಪ್ಪತ್ತ್ಮೂರು ಅನುದಿನದ ಪರಿಲೋಕಮನ್ನ. ಈ ದಿನದ ದೇವರ ವಾಕ್ಯ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ಯೋಹಾನನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ಈ ವಚನ ಸೂಚಿಸುವುದೇನೆಂದರೆ ಕ್ರಿಸ್ತನ ಶಿಷ್ಯರು ಒಬ್ಬರಿಗೊಬ್ಬರು ಎಚ್ಚರಿಕೆಯಿಂದ ಸಹಕರಿಸಿ ಅವರವರ ಅಭ್ಯುದಯಕ್ಕೆ ಹೆಚ್ಚಿನ ಗಮನ ಹರಿಸಿ ಪ್ರತಿಯೊಬ್ಬನೂ ತನ್ನನ್ನು ಶುಭ್ರ ಮಾಡಿಕೊಂಡು ಶುದ್ಧ ಹಾಗೂ ನಿರ್ಮಲ ಚಿತ್ತವುಳ್ಳವನಾಗಿರಲು ಪ್ರಯಾಸ ಪಡಬೇಕು ಹೀಗೆ ಕೆಟ್ಟದಾಗಿರುವ ಈಗಿನ ಪ್ರಪಂಚದಿಂದ ಬರುವಂತಹ ಪರೀಕ್ಷೆಗಳು ಶೋಧನೆಗಳು ಅಡ್ಡಿ ಆತಂಕಗಳನ್ನು ಎದುರಿಸಿ ಅವುಗಳ ವಿರುದ್ಧ ಹೋರಾಟ ಮಾಡಿ ಜಯಿಸಬೇಕಾಗಿದೆ ಈ ಅಡಚಣೆಯ ಶೋಧನೆಗಳು ಪರೀಕ್ಷೆಗಳು ಮೂರು ಮೂಲ ವಿಷಯಗಳಾದ ಲೋಕ ಶರೀರ ಸೈತಾನನಿಂದ ಉತ್ಪತ್ತಿಯಾಗುವುದು ನಾವು ಆತ್ಮನ ನಾನಾ ಗುಣಗಳಾದ ತಗ್ಗಿದ ಸ್ವಭಾವ ತಾಳ್ಮೆ ಗಾಂಭೀರ್ಯ ಸಹೋದರರ ಬಗ್ಗೆ ಕರುಣೆಯಿಂದ ಕೂಡಿರುವ ಪ್ರೀತಿ ಇವುಗಳನ್ನು ಅಭ್ಯಾಸ ಮಾಡಿ ಮೈಗೂಡಿಸಿಕೊಂಡಾಗ ನಾವು ಇತರರಿಗೂ ಸಹ ಸಹಾಯದ ಹಸ್ತ ನೀಡಿ ಅವರೂ ಕೂಡ ಈ ಗುಣಗಳನ್ನು ಪಡೆಯಲಿಕ್ಕೆ ಸಾಧ್ಯವಾಗುವುದು ಹೀಗೆ ನಡೆಯುವುದರಿಂದ ನಾವು ಲೋಕದ ಹಾಗೂ ಶರೀರದ ಮಲಿನತ್ವಗಳಿಂದ ದೂರವಾಗಿ ಶುದ್ಧವಾಗುವೆವು ಆಮೇನ್